ಹೆಂಚಿ ಮತ್ತು ಯುವ ಸಂಭ್ರಮದ ಕೊನೆಯ ದಿನ ಸ್ನೇಹಿತರೆ. ಇಲ್ಲಿ ಈ ಸ್ಟೇಜ್ ಮೇಲೆ ದೀಪಿಕಾ ಅವರು, ಅಂದರೆ ಪಾರು ಪಾರ್ವತಿಯ ಸಿನಿಮಾದ ಪ್ರಮೋಷನ್ಗಾಗಿ ದೀಪಿಕಾ ಅವರು ಬಂದು ಮಾತಾಡಿದರು. ನಾವಿಲ್ಲಿ ಅದನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಚಿತ್ರತಂಡಕ್ಕೆ ಮೈಸೂರು ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಸವಿತಾ ಮೇಡಮ್ ಅವರು ಅವರನ್ನು ಅಭಿನಂದಿಸಿದರು. ಹಾಗೆ ಇನ್ನೊಂದು ಚಿತ್ರತಂಡ ಮರ್ಯಾದೆ ಪ್ರಶ್ನೆ ಅಂತೇಳಿ, ಇದರ ನಾಯಕರಾದಂತಹ ರಾಕೇಶ್ ಅಡಿಗ ಮತ್ತು ತಂಡದವರು ಆ ಒಂದು ಸಿನಿಮಾದ ಪ್ರಮೋಷನ್ಗಾಗಿ ಬಂದಿದ್ದರು. ಈ ವೇದಿಕೆ ಅದಕ್ಕೆ ಸಾಕ್ಷಿ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಕಡೆಯ ದಿನ ಆಗಿದ್ದರಿಂದ ಉಳ್ಕೊಂಡಿದ್ದಂಥ ಒಂದಷ್ಟು ತಂಡಗಳು ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದ್ದಾವೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ.
ಇದಾಯಿತು 2024 ಯುವ ಸಂಭ್ರಮದ ಕಡೆಯ ದಿನದ ಪರ್ಫಾರ್ಮೆನ್ಸ್. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಫ್ರೆಂಡ್ಸ್ 3ನೇ ತಾರೀಕಿಂದ ದಸರಾ ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ. ಅದರ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಶೂಟ್ ಮಾಡಿ ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅವುಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.